ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳೋಣ. ಶಿವರಾತ್ರಿ ಹಬ್ಬ ದಿನ ಸುಮಾರು ಜನ ಉಪವಾಸ ಇರ್ತಾರೆ, ನಾವು ಕೂಡ ಉಪವಾಸ ಇದ್ವಿ. ಸಂಜೆ ಪೂಜೆ ಮಾಡಿದ್ದನ್ನ ನಾನು ನಿಮಗೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಾವು ಮಾಮೂಲಿ ಪೂಜೆ ಮಾಡಿದ್ವಿ, ಬೇರೆ ಏನೂ ಮಾಡಿರಲಿಲ್ಲ, ಹಾಗಾಗಿ ಬೆಳಗ್ಗೆ ವಿಡಿಯೋಸ್ ನಾನು ಶೇರ್ ಮಾಡ್ತಾ ಇಲ್ಲ. ಸಂಜೆ ವಿಡಿಯೋನ ನಿಮಗೆ ನಾನು ಶೇರ್ ಮಾಡ್ತೀನಿ. ಸ್ಪೆಷಲ್ಲಾಗಿ ನಾವು ಸಂಜೆ ಶಿವರಾತ್ರಿ ದಿನ ಪೂಜೆ ಮಾಡ್ತೀವಿ. ದೇವರಿಗೆ ಏನೇ ಬೇಡ್ಕೊಂಡ್ರಿ ಈ ದಿನದಲ್ಲಿ ನಮಗೆ ಪಾಪ ಪರಿಹಾರ ಮಾಡಿ ನಮಗೆ ಮೋಕ್ಷ ಪ್ರಾಪ್ತಿ ಮಾಡುತ್ತೆ ಅಂತ ನಂಬಿಕೆ ಇದೆ. ಇಲ್ಲಿ ನಾವು ಅರ್ಚನೆ ಮತ್ತು ಅಷ್ಟೋತ್ತರ ಎಲ್ಲ ಓದಾದ್ಮೇಲೆ ದೇವರ ನಾಮನ ಅಕ್ಕ ಹೇಳ್ಕೊಡ್ತಿದ್ರು ಎಲ್ರಿಗೂ. ಆಮೇಲೆ ಸುಮಾರು ಒಂದೆರಡು ಆಳ ಹಾಡೆಲ್ಲ ಹೇಳಿ ಪೂಜೆನ ನಾವು ಮುಗಿಸಿದ್ವಿ. ನಮ್ಮ ಮಕ್ಕಳು ಹಾಗೆ ಆಟ ಆಡ್ತಾಯಿದ್ರು. ಮಕ್ಕಳನ್ನ ಕೂರಿಸ್ಕೊಂಡು ನಾವು ಪೂಜೆ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅವ್ರ ಪಾಡಿಗೋರು ಆಟ ಆಡ್ತಾರೆ, ನಮ್ಮ ಪಾಡು ನಾವು ಪೂಜೆ ಮಾಡ್ತೀವಿ. ನೋಡಿ ಹೀಗಿತ್ತು ನಮ್ಮ ಪೂಜೆ. ಸಿಂಪಲ್ಲಾಗಿ ನಾವು ಪೂಜೆ ಮಾಡಿದ್ವಿ. ಲಾಸ್ಟಲ್ಲಿ ಮಹಾಮಂಗಳಾರತಿ ಅಮ್ಮ ಮಾಡ್ತಾಯಿದ್ದಾರೆ. ಎಲ್ಲ ಪೂಜೆ ಅಂದರೆ ಅಷ್ಟೋತ್ತರ ಮತ್ತು ಅದ್ರದ್ದು ಕಥೆ ಎಲ್ಲ ಓದಾದ್ಮೇಲೆ ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ ಲಾಸ್ಟಲ್ಲಿ ಅಮ್ಮ. ಒಬ್ಬರು ಒಂದು ಕಡೆ ನಿಲ್ಲಲ್ಲ, ನಮ್ಮನೆ ಹೀಗೇ ಹಬ್ಬ ಏನೇ ಇದ್ರೂ ಇದೇ ಥರ ಅನಿಸುತ್ತೆ ಮಕ್ಕಳೆಲ್ಲ. ನಾನು ವೀಡಿಯೋಸ್ನೆಲ್ಲ ತುಂಬ ಕಲೆಕ್ಟ್ ಮಾಡಿ ಇಟ್ಕೋತೀನಿ ನಿಮಗೋಸ್ಕರ, ನಾನು ಶೇರ್ ಮಾಡಬೇಕು ಅಂತ. ಬಟ್ ತುಂಬ ಬ್ಯುಸಿ ಆಗ್ತಿದೆ, ಅಂದರೆ ಮಾಡೋಕ್ಕಾಗ್ತಿಲ್ಲ. ವೀಡಿಯೋಸ್ ಇದೆ ಬಟ್ ನಾನು ನಿಮಗೆ ಎಡಿಟ್ ಮಾಡಿ ನಿಮಗೆ ಶೇರ್ ಮಾಡೋಕ್ಕಾಗ್ತಿಲ್ಲ, ಅಂದರೆ ವೀಡಿಯೋಸ್ ನಾನು ಹಾಕೋಕ್ಕಾಗ್ತಾಯಿಲ್ಲ. ಪ್ಲೀಸ್ ನನ್ನ ಇಗ್ನೋರ್ ಅಂದರೆ ಅದೆಲ್ಲ ಇಗ್ನೋರ್ ಮಾಡಿ ವೀಡಿಯೋಸ್ ನಾನು ಕಂಟಿನ್ಯೂ ನೋಡಿ. ನನ್ನ ಹಸ್ಬೆಂಡು ಲೇಟ್ ಆಗಿತ್ತು, ಅವ್ರಿಗೆ ಡ್ಯೂಟಿ ಇತ್ತು, ಹಾಗಾಗಿ ಅವರು ಪೂಜೆ ಎಲ್ಲ ಆಗಿ ಆ ಟೈಮ್ ಕರೆಕ್ಟಾಗಿ ಬಂದರು. ಆಮೇಲೆ ಫ್ರೆಶಪ್ ಆಗಿ ಅವರು ಪೂಜೆಗೆ ಜಾಯ್ನ್ ಆದರು. ನನ್ನ ಮಗ್ಳಿಗೆ ಅದೇ ಖುಷಿ, ಬಂದಿರಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ಲು. ಆಲ್ಮೋಸ್ಟ್ ನಮ್ಮದೆಲ್ಲ ಪೂಜೆ ಆಗಿ ಬಿಲ್ಪತ್ರ ಎಲ್ಲ ಹಾಕ್ತಾಯಿದ್ವಿ, ಅಮ್ಮನ ಆಶೀರ್ವಾದ ತೊಗೊಂಡ್ವಿ ಎಲ್ಲರೂ. ಹಬ್ಬಗಳಲ್ಲಿ ಅಷ್ಟೇ, ಎಲ್ಲರೂ ಅಷ್ಟೇ, ದೊಡ್ಡವ್ರದ್ದು ನಮ್ಮನೆ ಯಾರು ಹಿರಿಯರು ಇರ್ತಾರೆ ಅವ್ರ ಆಶೀರ್ವಾದ ತೊಗೊಂಡ್ರೆ ನಮಗೂ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದು. ಹೀಗೆ ದೇವ್ರು ಎಲ್ಲರಿಗೂ ಆಶೀರ್ವಾದ ಮಾಡಿ ನೀವು ಬೇಡಿದ್ದೆಲ್ಲ ನಿಮಗೆ ಸಿಗಲಿ ಅಂತ ಕೇಳ್ಕೊಳ್ಳೋಣ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಲೂ ಕೇಳ್ಕೊಳ್ಳೋಣ. ಹೀಗೆ ನನಗೂ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಆಶೀರ್ವಾದ ನನಗೂ ಬೇಕು. ಈ ಥರ ನಮ್ಮ ಸಿಂಪಲ್ ಪೂಜೆ ಆಯಿತು. ಇದಾದಮೇಲೆ ಎಲ್ಲರೂ ಉಪವಾಸ ಇದ್ದರು, ಪಾಪ ಎಲ್ಲರಿಗೂ ಹೊಟ್ಟೆ ಹಸಿತ ಇತ್ತು. ನೆಕ್ಸ್ಟ್ ಊಟಕ್ಕೆ ಎಲ್ಲರನ್ನು ಕೂರಿಸಿದ್ವಿ. ನನ್ನ ಮಗಳು ಡ್ಯಾನ್ಸ್ ಆಡ್ತಾಯಿರ್ಲಿ, ಇಲ್ಲಿ ಸಾಂಗ್ ಬರ್ತಾಯಿತ್ತಂತ. ಪುಷ್ಪವತಿ ಸಾಂಗು ಯಾವುದೇ ಟ್ರೆಂಡಲ್ಲಿ ಇರಲಿ, ಸಾಂಗ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಮಕ್ಕಳು ಹಾಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಎಲ್ಲರೂ. ನೋಡಿ ಇಲ್ಲಿ ಊಟ ಕೂರಿಸಿದ್ವಿ, ಎಲ್ಲ ನೀರೆಲ್ಲ ಕೊಡ್ತಾಯಿದ್ದಾರೆ ಮಕ್ಕಳು. ನಾವು ಉಪ್ಪಿಟ್ಟು ಮಾಡಿದ್ವಿ, ಅಂದರೆ ಈರುಳ್ಳಿ ಹಾಕ್ತೆ ನಾವು ಈ ಉಪ್ಪಿಟ್ಟು ಮಾಡ್ತೀವಿ. ತುಂಬಾ ಚೆನ್ನಾಗಿ ಬರುತ್ತೆ, ಏನು ಟೇಸ್ಟ್ ನೋಡಿದೆ ನಾವು ಮಾಡ್ತೀವಿ. ರಸಾಯನ ಕೋಸಂಬರಿ ಮತ್ತು ಸಿ ಅವಲಕ್ಕಿ ಏನೇ ಟೇಸ್ಟ್ ಮಾಡಿದೆ ಮಾಡಿದೆ ನಾವು ಮಾಡ್ತೀವಿ. ಎಷ್ಟು ತುಂಬ ಚೆನ್ನಾಗಿ ಆಗಿರುತ್ತೆ ಬಟ್ ಟೇಸ್ಟ್ ಮಾಡಿ ಮಾಡಿದ ಅಷ್ಟು ಚೆನ್ನಾಗೇ ಬಂದಿರಲ್ಲ. ನೋಡಿ ಈ ಥರ ನಮ್ಮದು ಹಬ್ಬ ಮುಗೀತು, ಉಪವಾಸ ಎಲ್ಲ. ಅಲ್ಲೇ ನಾವು ಸಂಜೆ ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ. ಲೇಟು ಬೇರೆ ಆಗಿತ್ತು, ನನ್ನ ಹಸ್ಬೆಂಡ್ ಬಂದು ಆದರೂ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಬಂದ್ವಿ. ಪಕ್ಕದ ಏರಿಯಾದಲ್ಲಿ ತುಂಬ ಲೈಟಿಂಗ್ಸ್ ಎಲ್ಲ ಹಾಕಿ, ಅಂದರೆ ಮಾರಿ ಹಬ್ಬಕ್ಕೆ ಅವರು ಆ ಥರ ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಇದೆಲ್ಲ ಸಿಗೋದು ಅಪರೂಪ, ಈ ಥರ ಮುಂಚೆ ಎಲ್ಲ ಮಾಡ್ತಾಯಿದ್ರು ಹಳ್ಳಿಗಳಲ್ಲಿ. ಇದೆಲ್ಲ ತುಂಬ ಅಪರೂಪ ಆಗಿಬಿಟ್ಟಿದೆ ಇವಾಗ. ನನ್ನ ಮಗ್ಳಿಗೆ ಸ್ವಲ್ಪ ತೋರಿಸಿದ್ವಿ, ಇದೆಲ್ಲ ಮುಂದೆ ಸಿಗುತ್ತೋ ಇಲ್ವೋ ಅದೆಲ್ಲ ಕಡಿಮೆ ಆಗ್ತಾಯಿದ್ದಿಲ್ಲ ಅಂದ್ಬಿಟ್ಟು ಅವ್ರಿಗೂ ಸ್ವಲ್ಪ ತೋರಿಸ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇದು ಮಾರಿ ಕುಣಿತ ಅಂತಾರೆ, ಸುಮಾರು ಜನಕ್ಕೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಗೊತ್ತಿರೋರು ಕಮೆಂಟ್ ಮಾಡಿ. ನೋಡಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾಯಿದ್ದಾರೆ ಅಂತ. Thank you.
ಟೊಮೆಟೊ ಸೌಂಡ್ಗೆ ಯಾರು ತಾನೇ ಡ್ಯಾನ್ಸ್ ಮಾಡಬೇಕು ಅಂದರೆ ಮಾಡಬೇಕು ಅನಿಸುತ್ತೆ ನೋಡಿ, ಎಲ್ಲರಿಗೂ ಅನಿಸುತ್ತೆ ಡ್ಯಾನ್ಸ್ ಮಾಡಬೇಕು ಅಂತ. ನನ್ನ ಮಗಳಿಗೂ ಹಂಗೆ ಅನಿಸ್ತಾ ಇತ್ತು, ಅಂದರೆ ಮೈಗೇನೆ ರೋಮಾಂಚನ ಅಂತಾರಲ್ಲ ಆ ಥರ ಟೊಮೆಟೊ ಸೌಂಡು ಕೇಳಿದ್ರೆ ಹಂಗೆ ಅನಿಸುತ್ತೆ. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲಾಗಿ ನಾನು ನಿಮಗೆ ಹಬ್ಬದ್ದು ಶೇರ್ ಮಾಡಿದ್ದೀನಿ. ಈ ವಿಡಿಯೋಲಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ಲಿ ತನಕ ನಮಸ್ತೆ, ಬಾಯ್.